ಶಿವಮೊಗ್ಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಡಿಎಲ್ಪಾಳ್ಯ ಗ್ರಾಮದಲ್ಲಿ ತೆಂಗು ಬಾಳೆ ತೋಟಕ್ಕೆ ಬೆಂಕಿ ಬಿದ್ದು 3 ಎಕರೆ ತೋಟ ಸಂಪೂರ್ಣವಾಗಿ ಭಸ್ಮವಾಗಿದೆ. ಮಂಜುನಾಥ್ ಎಂಬುವರಿಗೆ ಸೇರಿದ ತೋಟಕ್ಕೆ ಬೆಳಗ್ಗೆ 10 ಗಂಟೆ ಸಮಯದಲ್ಲಿ ಬೆಂಕಿ ಬಿದ್ದು ತೋಟಕ್ಕೆ ಬೆಂಕಿ ಬಿದ್ದಿದ್ದು ಹೇಗೆ ತಿಳಿದು ಬಂದಿಲ್ಲ. ಆದರೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿರುವ ಶಂಕೆ ವ್ಯಕ್ತವಾಗಿದ್ದು ತಿಪಟೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪತ್ರಿಕೆ ಹಾಗೂ ಮಾಧ್ಯಮ ಬಳಸಿಕೊಂಡು ಸಂಸದರಾದ ಅನಂತಕುಮಾರ್ ಹೆಗಡೆಯವರು ಇಂದು ಮಾಧ್ಯಮಗಳನ್ನು ನಾಯಿಗೆ ಹೋಲಿಸಿರುವುದು ನಿಜಕ್ಕೂ ಖಂಡನೀಯ. ಹಾಗಾಗಿ ಅನಂತಕುಮಾರ್ ಹೆಗಡೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಒತ್ತಾಯಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕೆ ಹಾಗೂ ಮಾಧ್ಯಮ ಮುಂಚೂಣಿಯಲ್ಲಿ ಇದ್ದು ಇಂದು ಅಂತಹ ಮಾಧ್ಯಮ ರಂಗವನ್ನು ನಾಯಿಗೆ ಹೋಲಿಕೆ ಮಾಡಿರುವ ಸಂಸದ ಅನಂತಕುಮಾರ್ ಹೆಗಡೆಯವರ ಹೇಳಿಕೆಯನ್ನ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸಿದೆ ಎಂದರು. ಇನ್ನು ಸಂಸದ ಅನಂತಕುಮಾರ್ ಹೆಗಡೆಯವರು ರಾಜಕೀಯವಾಗಿ ಅವರು ಯಾವುದೇ ಹೇಳಿಕೆಗಳನ್ನ ನೀಡಲಿ, ಅದನ್ನ ಹೊರತುಪಡಿಸಿ ಮಾಧ್ಯಮಗಳನ್ನ ಈ ರೀತಿ ಅವಮಾನ ಮಾಡುವುದನ್ನ ಯಾವುದೇ ಪತ್ರಕರ್ತ ಹಾಗೂ ಮಾಧ್ಯಮ ಮಿತ್ರರು ಸಹಿಸಲು ಸಾಧ್ಯವಿಲ್ಲ ಎಂದಿದ್ದಾರೆ. ಇನ್ನು ಅವರು ನೀಡುವ ಹೇಳಿಕೆಯನ್ನ ಆಧರಿಸಿ ಪತ್ರಿಕೆ ಹಾಗೂ ಮಾಧ್ಯಮಗಳು ಸುದ್ದಿಯನ್ನ ಸಾರ್ವಜನಿಕರಿಗೆ ತಲುಪಿಸುವ ಕೆಲಸವನ್ನ ಮಾಡುತ್ತವೆ. ಆದ್ರೆ ಅಂತಹ ಹೇಳಿಕೆಗಳನ್ನ ಬಿತ್ತರಿಸುವ ಸಂವಿಧಾನದ 4ನೇ ಅಂಗವನ್ನ ಈ ರೀತಿಯಾಗಿ ಅವಮಾನಿಸುವ ವ್ಯಕ್ತಿಯ ವ್ಯಕ್ತಿತ್ವ ಎಂತಹದ್ದು ಎಂದು ಎಲ್ಲರಿಗೂ ತಿಳಿಯುತ್ತದೆ ಎಂದರು. ಸಮಾಜದ ಅನುಕೂಲ ಸ್ಥಿತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿದಾರಿಗೆ ತರುವಂಥ ಒಂದು ವ್ಯವಸ್ಥೆ ಇರೋದು ಮಾಧ್ಯಮ. ಇಂಥ ಮಾಧ್ಯಮಗಳ ಸಹಕಾರವನ್ನೇ ಪಡೆದು ಇವತ್ತು ಸಂಸದರಾಗಿ ಇಡೀ ರಾಜ್ಯಕ್ಕೆ ಅವರನ್ನು ಪರಿಚಯ ಮಾಡಿದಂಥ ಮಾಧ್ಯಮಗಳ ಮೇಲೆ ಮಾನ್ಯ ಅನಂತಕುಮಾರ್ ಹೆಗಡೆ ಅವರು ತಮ್ಮ ನಾಲಿಗೆಯನ್ನು ಅರಿಬಿಟ್ಟು ಮಾಧ್ಯಮಗಳನ್ನೇ ನಾಯಿಗಳಿಗೆ ಹೋಲಿಸಿ ಮಾತಾಡಿರೋದನ್ನು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ತೀವ್ರವಾಗಿ ಖಂಡಿಸುತ್ತೆ. ಅವರ ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಏನು ಬೇಕಾದ್ರೆ ಮಾತಾಡ್ಕೊಳ್ಳಿ, ಅದಕ್ಕೆ ನಮ್ಮ ಅಭ್ಯಂತರ ಏನಿಲ್ಲ. ಆದರೆ ಮಾಧ್ಯಮಗಳು ಅವರು ಮಾತಾಡಿದ್ದನ್ನು ಬಿತ್ತರ ಮಾಡೋದು ಮಾಧ್ಯಮಗಳು. ಅವ್ರು ಮಾತಾಡಿದ್ದೆ ದಾಖಲೆಗಳಿರ್ತದೆ, ಆ ದಾಖಲೆಗಳನ್ನು ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ಅದನ್ನು ಜನರಿಗೆ ಜನರ ಸಾಮಾನ್ಯರಿಗೆ ತಿಳಿಸುವಂಥ ಕೆಲಸ ಮಾಧ್ಯಮ ಮಾಡುತ್ತೆ. ಅವ್ರು ಮಾತಾಡೋದನ್ನ ಬಿತ್ತರ ಮಾಡಿದ್ರಿಗೆ ಆ ಮಾಧ್ಯಮವನ್ನು ಪ್ರಿಂಟ್ ಮಾಡೋದಕ್ಕೆ ಮಾಧ್ಯಮಗಳನ್ನ ಬೇರೆ ರೀತಿಯಲ್ಲಿ ಹೋಲಿಸಿ ಅದನ್ನು ಮಾತಾಡುವ ಒಂದು ರೀತಿ ನೋಡಿದ್ರೆ ಅವರ ವ್ಯಕ್ತಿತ್ವ ಹೇಗೆ ಅನ್ನೋದು ನಮಗೆ ಅರಿವಾಗ್ತದೆ. ಇದನ್ನ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ರಾಜ್ಯ ಘಟಕ ಕೂಡ ರಾಜ್ಯಾಧ್ಯಕ್ಷರು ಇದನ್ನ ತೀವ್ರವಾಗಿ ಕಂಡಿದ್ದಾರೆ. ಇದನ್ನ ತುಮಕೂರು ಜಿಲ್ಲಾ ಘಟಕ ಕೂಡ ಇದನ್ನ ಕಂಡಿಸಿದೆ. ಅವರು ಏನು ಅವರ ನಾಲ್ಗೆಯನ್ನು ಅರಿಬಿಟ್ಟಿದ್ದಾರೆ, ಮಾಧ್ಯಮಗಳನ್ನ ಬಹಳ ಕೇವಲ ಮಾತಾಡಿದ್ದಾರೆ. ಆ ಮಾತನ್ನು ವಾಪಸ್ ತಗೋಬೇಕು, ಇಡೀ ರಾಜ್ಯದ ಪತ್ರಕರ್ತರ ಕ್ಷಮೆ ಕೇಳಬೇಕು. ಆ ನಂತರದಲ್ಲಿ ಅವರ ಎಲ್ಲ ಒಂದು ವಿಚಾರಗಳನ್ನ ನಾವು ಸಹಕಾರ ಮಾಡಬೇಕು ಅನ್ನೋದು ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘದ ಒತ್ತಾಯ ಇದೆ. ಹಾಗಾಗಿ ಏನು ಅನಂತಕುಮಾರ್ ಹೆಗಡೆ ಅವರು ಈ ಹಿಂದೆ ಕೂಡ ಹಲವಾರು ಬಾರಿ ಮಾಧ್ಯಮಗಳ ಮೇಲೆ ಈ ರೀತಿ ಮುಗಿಬಿದ್ದಿರೋದನ್ನು ನಾವು ಗಮನಿಸಿದ್ದೇವೆ. ಹಾಗಾಗಿ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾಘಟಕ ಕೂಡ ಅದನ್ನು ಸಹಿಸುತ್ತಿಲ್ಲ, ಯಾಕಂದ್ರೆ ಯಾವುದೇ ರಾಜಕಾರಣಿ ಇರ್ಬೋದು. ತುಮಕೂರಿನ ಕನ್ನಡ ಭವನದಲ್ಲಿ ವೃತ್ತಿ ಸಂಸ್ಥೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವೃತ್ತಿ ಸಂಸ್ಥೆಯಲ್ಲಿ ವೃತ್ತಿಪರ ಬ್ಯೂಟಿಷಿಯನ್ ತರಬೇತಿಯನ್ನ ಪೂರ್ಣಗೊಳಿಸಿದ ಮಹಿಳಾ ಉದ್ಯಮಿಗಳಿಗೆ ಪತ್ರ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವೃತ್ತಿ ಸಂಸ್ಥೆಯ ಹಿರಿಯ ಕಾರ್ಯಕ್ರಮ ಸಂಯೋಜಕರಾದ ತಹಸೀನಾ ಅವರು ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಎಲ್ಲಾ ಹಂತದ ಬ್ಯೂಟಿಷಿಯನ್ ತರಬೇತಿ ಮುಗಿಸಿ 400ಕ್ಕೂ ಹೆಚ್ಚು ಮಹಿಳೆಯರಿಗೆ ಸರ್ಟಿಫಿಕೇಟ್ ನೀಡಲಾಯಿತು. ವೃತ್ತಿ ಸಂಸ್ಥೆಯ ಹಿರಿಯ ಕಾರ್ಯಕ್ರಮದ ಸಂಯೋಜಕರಾದ ತಹಸೀನಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ವೃತ್ತಿ ಸಂಸ್ಥೆಯು ಕಳೆದ 21 ವರ್ಷಗಳಿಂದ ರೈತರು, ಉದ್ಯಮಶೀಲತಾ ಮಹಿಳೆಯರು ಮತ್ತು ಮೀನುಗಾರರ ಆದಾಯವನ್ನು ತ್ರಿಗುಣಗೊಳಿಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಮಹಿಳೆಯರು ಯಾರ ಮೇಲೂ ಅವಲಂಬಿತರಾಗದೆ ಸ್ವಾವಲಂಬಿ ಬದುಕು ನಡೆಸುವಂತಾಗಬೇಕು ಎಂಬ ಉದ್ದೇಶದಿಂದ ಈಗಾಗಲೇ ಬ್ಯೂಟಿಷಿಯನ್ ವೃತ್ತಿಯಲ್ಲಿ ತೊಡಗಿರುವ ಹಾಗೂ ಹೊಸದಾಗಿ ತೊಡಗಿಕೊಳ್ಳುವ ಆಸಕ್ತಿ ಇರುವ ಮಹಿಳೆಯರನ್ನ ಗುರುತಿಸಿ ಅವರಿಗೆ ನುರಿತ ಹಿರಿಯ ತಜ್ಞರಿಂದ ತರಬೇತಿ ನೀಡುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಮೊದಲಾಗಿ ಈ ಬ್ಯೂಟಿ ಎಂಟರ್ಪ್ರಿನರ್, ಯಾರು ಬ್ಯೂಟಿ ಉದ್ಯಮಿಯಲ್ಲಿ ಕೆಲಸ ಬ್ಯೂಟಿ ಉದ್ಯಮ ನಡೆಸ್ತಾ ಇದ್ದಾರೋ ಅಂತ ಹೆಣ್ಮಕ್ಳ ಜೊತೆ ನಾವು ಅವರ ಒಂದು ಆದಾಯನ
ಇನ್ಕ್ರೀಸ್ ಮಾಡಲಿಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಒಂದು ವರ್ಷದಲ್ಲಿ ಇವರ ಒಂದು ಆದಾಯನ ಇನ್ಕ್ರೀಸ್ ಮಾಡೋಕ್ಕೆ ನಾವು ಹಂತ ಹಂತವಾಗಿ ಕೆಲಸ ಮಾಡ್ತೀವಿ. ಇದರಲ್ಲಿ ಆ್ಯಕ್ಚುಲಿ 3 ಲೆವೆಲ್ಸ್ ಆಫ್ ಟ್ರೈನಿಂಗ್ ಇರುತ್ತೆ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3. ಇದರಲ್ಲಿ ಅವ್ರಿಗೆ ಬೇಕಾಗಿರೋಂತಹ ಟೆಕ್ನಿಕಲ್ ನಾಲೆಜ್ ಅವರು ಬೇಸಿಕ್ ಇದ್ದರೆ ಅವ್ರಿಗೆ ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ ನಾವು ಅಡ್ವಾನ್ಸ್ ಪ್ರೊಫೆಷ್ನಲ್ ಆಗಿ ರೆಡಿ ಮಾಡ್ತೇವೆ. ಹೇಗೆ ಅಂದರೆ ನಾವು ಈ ಒಂದು ವರ್ಷದಲ್ಲಿ 5 ದಿನ ಫಸ್ಟ್ ಲೆವೆಲ್ ಆಫ್ ಟ್ರೈನಿಂಗನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಇದರಲ್ಲಿ ಯಾರು ಚೆನ್ನಾಗಿ ಎಕ್ಸಾಮ್ ಬರೆದು ಮತ್ತು ಅವರ ಒಂದು ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡಿರ್ತಾರೆ ಅವ್ರಿಗೆ ನೆಕ್ಸ್ಟ್ ಲೆವೆಲಲ್ಲಿ ನಾವು ಮೂವ್ ಮಾಡ್ತೀವಿ ಆ್ಯಸ್ ಎ ಪ್ರೊಫೆಷ್ನಲ್ ಆಗಿ. ಇದ್ರ ಜೊತೆಗೆ ನಾವು ಅವ್ರಿಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟು ಹೇಳ್ಕೊಡ್ತೀವಿ. ಯಾಕೆ ಅಂದರೆ ಒಂದು ಉದ್ಯಮಿಗೆ ಒಂದು ಬಿಸ್ನೆಸ್ ಹೇಗೆ ನಾವು ಮಾಡಬೇಕು, ಆ ಬಿಸ್ನೆಸ್ಸಲ್ಲಿ ಏನು ಆದಾಯ ಬರ್ತಾ ಇದೆ, ಆ ಆದಾಯದಲ್ಲಿ ಅವ್ರಿಗೆ ಲಾಭ ಸಿಗ್ತಾ ಇದೆಯೋ ಇಲ್ವೋ ಅದು ದೊಡ್ಡ ಪಾತ್ರ. ಅದನ್ನು ನಾವು ಅವ್ರಿಗೆ ತುಂಬ ಡೀಪಾಗಿ ಹೇಳ್ಕೊಡ್ತೇವೆ. ಯಾಕೆ ಅಂದರೆ ಇದಿಲ್ಲ ಅಂದರೆ ಅವ್ರಿಗೆ ಆದಾಯ ಬರಲ್ಲ, ಆದಾಯ ಬಂದಿಲ್ಲ ಅಂದರೆ ಅವರ ಒಂದು ಬಿಸ್ನೆಸ್ಸು ತುಂಬ ವರ್ಷಗಳು ನಿಲ್ಲಲ್ಲ. ಈ ಒಂದು ಅವರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಈ ಒಂದು ಬಿಸ್ನೆಸ್ಸನ್ನು ಅವರು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಬೇಕು ಅಂತ ಒಂದು ವರ್ಷದಲ್ಲಿ ಅವ್ರನ್ನ ತರೋವಾಗಿ ರೆಡಿ ಮಾಡ್ತೇವೆ. ಅವರ ಒಂದು ಬಿಸ್ನೆಸ್ಸಲ್ಲಿ ಡೈಲಿ ನಮ್ಮ ಇಂಟರ್ಫಿಯರ್ಸ್ ಇರುತ್ತೆ, ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಬರಿತಾ ಇದ್ದಾರೆ, ಅವರ ಆದಾಯದಲ್ಲಿ ಇನ್ಕ್ರೀಸ್ ಆಗಿದೆಯಾ ಇಲ್ವಾ ಅಂತ. ಬ್ಯೂಟಿಷಿಯನ್ ತಾಂತ್ರಿಕ ತರಬೇತುದಾರರಾದ ಮಂಜುಳಾ ಮಾತನಾಡಿ, ಮಹಿಳೆಯನ್ನ ಸ್ವಾವಲಂಬಿಯನ್ನಾಗಿಸುವ ನಿಟ್ಟಿನಲ್ಲಿ ವೃತ್ತಿ ಸಂಸ್ಥೆಯೊಂದಿಗೆ ಕೈಜೋಡಿಸಿ ಕೆಲಸ ಮಾಡುತ್ತಿದ್ದೇವೆ. ಪ್ರತಿ 3 ತಿಂಗಳಿಗೊಮ್ಮೆ 7 ದಿನಗಳ ತರಬೇತಿಯನ್ನ ಪ್ರಾರಂಭಿಕ ಹಂತದಿಂದ ನೀಡಲಾಗುತ್ತಿದೆ. ಬ್ಯೂಟಿ ಪಾರ್ಲರ್ಗಳಲ್ಲಿ ಕೆಲಸ ಮಾಡುತ್ತಿದ್ದ ಅನೇಕ ಮಹಿಳೆಯರು ಇಂದು ಸ್ವಂತ ಶಾಪ್ ತೆರೆದು ಕೆಲಸ ಮಾಡುತ್ತಿದ್ದಾರೆ. ಇದು ನಮಗೆ ಸಂತೋಷ ನೀಡಿದೆ ಎಂದರು. ನನ್ನ ಹೆಸರು ಮಂಜುಳಾ. ನಾನು ವೃತ್ತಿಯಲ್ಲಿ ಟೆಕ್ನಿಕಲ್ ಟ್ರೈನರ್ ಆಗಿ ಬ್ಯೂಟಿಷಿಯನ್ ಕೋರ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಕರ್ನಾಟಕದಲ್ಲಿ ನಾನು ತುಮಕೂರು, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ, ಚಿಕ್ಕಬಿದ್ರೆಕಲ್ಲಲ್ಲೆಲ್ಲ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ಹತ್ರ 136 BPCಗೆ ಇಲ್ಲಿ ನಮ್ಮದು ಸರ್ಟಿಫಿಕೇಷನ್ ಇರುವಂಥದ್ದು. ಇವತ್ತು ಪ್ರತಿ 3 ತಿಂಗಳಿಗೆ ಒಂದು ಸಲ ನಾವು ಅವರಿಗೆ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. 7 ಡೇಸ್ ಆ ಥರ ಟ್ರೈನಿಂಗ್ ಆದಮೇಲೆ ಮತ್ತು ಅವರಿಗೆ ಬಿಸ್ನೆಸ್ ಮ್ಯಾನೇಜ್ಮೆಂಟು ಕೂಡ ಚೆನ್ನಾಗಿ ಹೇಳ್ಕೊಡ್ತೀವಿ. ಯಾಕಂತ ಹೇಳಿದ್ರೆ ಬರೆಯೋದು ಗೊತ್ತಿರಬೇಕು, ಮನಿ ಎಷ್ಟು ಬರ್ತಿದೆ ಎಷ್ಟು ಹೊರಗೆ ಹೋಗ್ತಿದೆ ಅನ್ನೋದು ಗೊತ್ತಿರಬೇಕು, ಅನ್ನೆಸೆಸರಿ ಯಾವುದಕ್ಕೂ ಖರ್ಚು ಮಾಡಬಾರ್ದು. ಸೊ ಅದನ್ನೆಲ್ಲ ನಾವು ಅವರಿಗೆ ಹೇಳ್ಕೊಡ್ತೀವಿ. ಹಾಗೆಯೇ ಅವರ ಸೆಲ್ಫ್ ಡೆವಲಪ್ಮೆಂಟು ಕೂಡ ಹೇಳ್ಕೊಟ್ಟಿರ್ತೀವಿ, ಹೈಜಿನ್ ಪಾಟ್ಸ್ ಇದ್ದೇ ಇರುತ್ತೆ. ಸೊ ಇವತ್ತಿಗೆ ಈಗ ನನಗೆ ಒಂದು ಖುಷಿ ಅಂತ ಹೇಳಿದ್ರೆ ತುಂಬ ಜನ BPCಗಳು ಈಗ ಆಲ್ರೆಡಿ ಹೋಮ್ ಪಾರ್ಲರಿಂದ ಓನ್ ಶಾಪಿಗೆ ಕನ್ವರ್ಟ್ ಮಾಡಿಕೊಂಡು ತುಂಬ ಜನ ಹೊರಗಡೆ ಪಾರ್ಲರ್ ಸೆಟಪ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಇವತ್ತು ವೃತ್ತಿ ಸಂಸ್ಥೆ ಬಗ್ಗೆ ಹೇಳುವಾಗ ಅವ್ರ ಕಣ್ಣು ತುಂಬ ಬರ್ತಿದೆ, ಕೈ ಮುಗ್ದಿದ್ದು ಕೈ ತೆಗಿತಾ ಇಲ್ಲ ಅವರು, ಅಷ್ಟು ಪ್ರೌಡ್ ಫೀಲ್ ಮಾಡಿ ಹೇಳ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿ. ಇವತ್ತು ಅವರಿಗೆಲ್ಲ ಸರ್ಟಿಫಿಕೇಷನ್ಸ್ ಕೊಡ್ತಾ ಇದ್ದೀವಿ, ಅದಕ್ಕೆಲ್ಲ ನಮಗೆ ತುಂಬ ಸಪೋರ್ಟಿವ್ ಆಗಿ ನಮ್ಮ ತಹಸೀನಾ ಮೇಡಮ್ ತುಂಬ ಅಂದರೆ ತುಂಬ ಅಂದರೆ ವಿಲೇಜಲ್ಲಿ ರೂರಲಲ್ಲಿ ಎಲ್ಲೆಲ್ಲಿ ಪ್ಲೇಸಲ್ಲಿ ಹೆಣ್ಮಕ್ಳಿದ್ದಾರೆ ಅವರಿಗೆಲ್ಲ ಅಡ್ವಾನ್ಸ್ ಆಗಿ ಏನೂ ಕಲೀಲಿಕ್ಕೆ ಅವಕಾಶವೇ ಇಲ್ಲ. ಅಡ್ವಾನ್ಸ್ ಲೆವೆಲಲ್ಲಿ ನಮಗೆ ಹೇಳ್ಕೊಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಪ್ರಾಡಕ್ಟು, ಫುಡ್ಡು ಪ್ರತಿಯೊಂದು ನಾವು ಅರೇಂಜ್ ಮಾಡಿ ಅವ್ರಿಗೆ ಹೇಳ್ಕೊಡುವಂಥದ್ದು. ಯಾರಿಂದನೂ ಇದರಲ್ಲಿ 1 ರೂಪಾಯಿನೂ ನಾವು ಕಲೆಕ್ಟ್ ಮಾಡಲ್ಲ, ಎಲ್ಲ ನಮ್ಮ ಸಂಸ್ಥೆ ನಮಗೆ ಬರ್ಸುತ್ತೆ. ಸೊ ನಾವು ಕೆಲಸ ಮಾಡ್ತಿದ್ದೀವಿ, ನನಗೂ ಕೂಡ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ. ಇವತ್ತು ಒಂದು ಸೈಡಲ್ಲಿ ಖುಷಿನೂ ಆಗ್ತಿದೆ ಒಂದು ಸೈಡಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ವೃತ್ತಿ ಸಂಸ್ಥೆಯ ಹಿರಿಯ ಕಾರ್ಯಕ್ರಮದ ಸಂಯೋಜಕರಾದ ತಹಸೀನಾ, ಬ್ಯೂಟಿಷಿಯನ್ ತಾಂತ್ರಿಕ ತರಬೇತುದಾರರಾದ ಮಂಜುಳಾ, ಸೀತಾಲಕ್ಷ್ಮಿ, ಮಹೇಶ್, ಪದ್ಮ, ಜೈ ಗಣೇಶ್ ಹಾಗೂ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸದೆ ಬರೀ ಪೊಳ್ಳು ಆಶ್ವಾಸನೆ ನೀಡುತ್ತಾ 20 ವರ್ಷದಿಂದ MIC ಆಗಿದ್ದ YA ನಾರಾಯಣಸ್ವಾಮಿಗೆ ಈ ಬಾರಿ ಶಿಕ್ಷಕ ಮತದಾರರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ರೂಪ್ಸಾ ರಾಜ್ಯಾಧ್ಯಕ್ಷ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ಅವರು ಭವಿಷ್ಯ ನುಡಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೋಕೇಶ್ ರವರು, 20 ವರ್ಷದಿಂದ ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸದೆ ಈಗ ಮತ್ತೆ ನನ್ನನ್ನು ಗೆಲ್ಲಿಸಿ ಎಂದು ಮನವಿ ಮಾಡುತ್ತಿರುವ ನಾರಾಯಣಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಶಿಕ್ಷಕರ ಸಮಸ್ಯೆಗಳ ನಿವಾರಣೆಗಾಗಿ ಪಣತೊಟ್ಟು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು, ಯಾವುದೇ ಕಾರಣಕ್ಕೂ ಕಣದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲವೆಂದು ಲೋಕೇಶ್ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ನಾರಾಯಣಸ್ವಾಮಿ ಅವರು ಓಟಿನ ಆಸೆಗಾಗಿ ಶಿಕ್ಷಕರುಗಳಿಗೆ ಔತಣಕೂಟ ಏರ್ಪಡಿಸುವ ಮೂಲಕ ಸಮಾಜದಲ್ಲಿ ಶಿಕ್ಷಕರ ಬಗ್ಗೆ ತಪ್ಪು ಕಲ್ಪನೆ ಮೂಡಿಸುತ್ತಿದ್ದಾರೆ ಎಂದು ಹೇಳಿದರು. ಶಿಕ್ಷಕರು ವಿವಿಧ ರೀತಿಯಲ್ಲಿ ಸಮಸ್ಯೆ ಎದುರಿಸುತ್ತಿದ್ದು ನಾರಾಯಣಸ್ವಾಮಿ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ಹೊಂದಿದ್ದಾರೆ ಎಂದು ಲೋಕೇಶ್ ಟೀಕಿಸಿದರು. ನಾನು ಯಾವುದೇ ಹಗರಣವನ್ನು ಮಾಡಿದಂಗೆ ಬಹಳ ಕ್ಲೀನ್ಡಾಗಿ, ಸೊ ಯಾವುದೇ ವಿವಾದಗಳಿಗೆ ಸಿಗದೆ ಕ್ಲೀನ್ಡಾಗಿ 20 ವರ್ಷ ನಾನು ಅಧಿಕಾರವನ್ನು ನಡೆಸಿದ್ದೀನಿ ಅಂತ ಹೇಳ್ಬಿಟ್ಟು ಅಧಿಕಾರದಲ್ಲಿದ್ದೀನಿ. ಮತ್ತೆ ಇನ್ನೊಂದು 6 ವರ್ಷ ನಮಗೆ ಅವಕಾಶವನ್ನು ನೀಡಿಕೊಡಿ, ಮತ್ತೊಮ್ಮೆ ನನಗೆ ಅವಕಾಶ ನೀಡಿ,
ಸೊ ನಾನು ಯಾವುದೇ ವಿವಾದಕ್ಕೆ ಒಳಗಾಗೋದಿಲ್ಲ ಅಂತ ಮಾತನ್ನು ಹೇಳಿದರು. ಸೊ ಇಡೀ ಶಿಕ್ಷಕ ವರ್ಗ ನೋವಿನಲ್ಲಿರುವಾಗ, ಅತ್ಯಂತ ಹೆಚ್ಚು ನೋವಿನಲ್ಲಿರುವಾಗ, ಸೊ ಇವ್ರು ಮಾತ್ರ ಆರಾಮಾಗೆ ಯಾವುದೇ ವಿವಾದಗಳಿಗೆ ಒಳಗಾಗದಂಗೆ ಆರಾಮಾಗಿ ಇರೋಕ್ಕೋಸ್ಕರನೇ ನಾವು ಇವರಿಗೆ ಅಧಿಕಾರವನ್ನು ಕೊಟ್ಟದ್ದ ಅನ್ನೋದು ನನ್ನ ಪ್ರಶ್ನೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇಡೀ ರಾಜ್ಯದಲ್ಲಿ ಈಗ ಕೆಲಸ ಕಾರ್ಯನಿರ್ವಹಿಸ್ತಾ ಇರೋರು ಶಿಕ್ಷಕರು ಒಟ್ಟು 480,000 ಅಷ್ಟು ಶಿಕ್ಷಕರು ಇದ್ದಾರೆ. ಹತ್ತತ್ರ 500,000 ಇದ್ದಾರೆ, ಎಲ್ಲ ಸೇರ್ಕೊಂಡು ಅನುದಾನಿತ, ಅನುದಾನರಹಿತ ಮತ್ತು ಸರ್ಕಾರಿ ಶಾಲಾ ಕಾಲೇಜು ಎಲ್ಲರೂ ಸೇರ್ಕೊಂಡು ಸುಮಾರು 480,000 ಜನ ಶಿಕ್ಷಕರು ಕೆಲಸ ಮಾಡ್ತಾರೆ. ಅದರಲ್ಲಿ ಸರ್ಕಾರದಲ್ಲಿ ಅದರಲ್ಲೂ ಕಾಲೇಜನ್ನು ಸೇರಿಸ್ಕೊಂಡು 1.5 ಲಕ್ಷ ಜನ ಶಿಕ್ಷಕರು ಕೆಲಸ ಮಾಡ್ತಾರೆ. ರಿಮೈನಿಂಗ್ 3 ಲಕ್ಷಕ್ಕೂ ಹೆಚ್ಚು ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇರೋದು ಖಾಸಗಿ ಶಾಲಾ ಕಾಲೇಜುಗಳು ಮತ್ತು ಸರ್ಕಾರದಲ್ಲೂ ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ ಶಿಕ್ಷಕರು ಕೂಡ ಇದರಲ್ಲಿ. ಸೊ ಅವರು ಅತ್ಯಂತ ನೋವಿನಲ್ಲದರೆ ಮತ್ತೆ ಸರ್ಕಾರ ಕೆಲಸ ಮಾಡೋರು ಕೂಡ ಆತಂಕ. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆಕೆ 5ನೇ ತರಗತಿ ಓದುತ್ತಿದ್ಲು. ಏನೂ ಅರಿಯದ ಮುಗ್ಧ ಬಾಲಕಿ. ಭವಿಷ್ಯದ ಜೀವನಕ್ಕೆ ಅಂತ ಆಕೆಯ ಹೆಸರಿನಲ್ಲಿಟ್ಟಿದ್ದ 4 ಲಕ್ಷ ಹಣವೇ ಆಕೆಗೆ ಮುಳುವಾಗಿ ಬಿಟ್ಟಿದೆ. ಹೀಗೆ ಕಾಲು ಹಲುಗಾಡಿಸಲು ಆಗದ ಸ್ಥಿತಿಯಲ್ಲಿ ಒಂದೆಡೆ ಕುಳಿತಿರುವ ಪುಟ್ಟ ಬಾಲಕಿ. ಆ ಬಾಲಕಿ ಮೇಲೆ ಆದ ಅಮಾನವೀಯ ಕೃತ್ಯದಿಂದ ಕಂಗೆಟ್ಟಿರೋ ಕುಟುಂಬಸ್ಥರು, ಪಾಪಿ ದೊಡ್ಡಮ್ಮಳ ಅಮಾನವೀಯ ವರ್ತನೆಗೆ ಆಕ್ರೋಶಗೊಂಡಿರೋ ಗ್ರಾಮಸ್ಥರು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪೂಜಾರಹಳ್ಳಿ ಗ್ರಾಮದಲ್ಲಿ. ಹೌದು, ಬ್ಯಾಂಕ್ನಲ್ಲಿದ್ದ 4 ಲಕ್ಷದ ಹಣದ ಆಸೆಗೆ ಕಿರಾತಕ ದೊಡ್ಡಮ್ಮ ಆಕೆಯ ತಂಗಿ ಮಗಳ ತೊಡೆಯನ್ನೇ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟು ಹಾಕಿದ್ದಾಳೆ. ಮಧುಗಿರಿ ತಾಲೂಕಿನ ಪೂಜಾರಹಳ್ಳಿಯಲ್ಲಿ ಇಂತಹದ್ದೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಪೂಜಾರಹಳ್ಳಿ ಗ್ರಾಮದ ರಂಗನಾಥ ಹಾಗೂ ನರಸಮ್ಮ ದಂಪತಿಯ ಪುತ್ರಿ ಲಕ್ಷ್ಮಿ ಈ ಅಮಾನವೀಯ ಕೃತ್ಯಕ್ಕೆ ಒಳಗಾದ ಸಂತ್ರಸ್ತೆ. ಲಕ್ಷ್ಮಿ ತಾಯಿ ನರಸಮ್ಮ 4 ವರ್ಷಗಳ ಹಿಂದೆ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಸಾವಿಗೂ ಮುನ್ನ ಮೃತ ನರಸಮ್ಮ ತಮ್ಮ ಜಮೀನು ಮಾರಿ 4 ಲಕ್ಷ ಹಣವನ್ನ ಮಗಳಾದ ಲಕ್ಷ್ಮಿ ಹೆಸರಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿಸಿದ್ರು. ನರಸಮ್ಮ ಸತ್ತ ಬಳಿಕ ಲಕ್ಷ್ಮಿ ಆಕೆಯ ತಂದೆಯೊಂದಿಗೆ ಪೂಜಾರಹಳ್ಳಿಯಲ್ಲಿ ವಾಸವಿದ್ಲು. ಶಿವರಾತ್ರಿಯ ದಿನದಂದು ಲಕ್ಷ್ಮಿಯನ್ನ ಆಕೆಯ ದೊಡ್ಡಮ್ಮಳಾದ ನಂಜಮ್ಮ ಆಂಧ್ರದ ಮಡಕಶಿರ ತಾಲೂಕಿನ ನಿದ್ದರಗಟ್ಟಿ ಗ್ರಾಮಕ್ಕೆ ಕರೆದೊಯ್ತಾಳೆ. 4 ಲಕ್ಷ ಇತ್ತು, ಅದಕ್ಕೆ ಸೈನ್ ಹಾಕು ಅಂತಂದ್ಬಿಟ್ಟು ಬಸವರಾಜ ಮಹಾಲಕ್ಷ್ಮಿ ಇರಲಿಲ್ಲ ಮತ್ತೆ ನಂಜಮ್ಮನು ಮತ್ತೆ ಬಸವರಾಜು ಮತ್ತಿನ್ಯಾರ್ಯಾರಿದ್ರು ಇಬ್ರೇನು ನಿನಗೆ ಐರನ್ ಬಾಕ್ಸ್ ತಣ್ಸುಟವ್ರ ಬಸವರಾಜು ಬಾಯಿ ಇಟ್ಕೊಂಡಿದ್ದ ಐರನ್ ಬಾಕ್ಸ್ ಹೀಟ್ ಮಾಡಿ ಸುಟ್ಟಿದ್ದು. ಇಷ್ಟೇ ಇನ್ನೇ ಏನಾದ್ರು ಅಷ್ಟೇನಾ? ಮಹಾಲಕ್ಷ್ಮಿ ಏನಕ್ಕಿದ್ರು ತಲೆ ಹಾಕಿದ್ರೆ ಏನೇನೋ ಮಾತಾಡಕ್ ಹೋಗ್ಬೇಡ್ರಿ, ಇಲ್ಲಿ ಒಂದ್ ಮಾತು ಹೇಳ್ತಾ ಇದ್ದೀನಿ. ಮಹಾಲಕ್ಷ್ಮಿ ಇದಕ್ಕೇನು ತಲೆ ಹಾಕಿರ್ತಾನೆ ಅವಳು? ಇವಳು ಅದೇ ನಿಮ್ಮ ದೊಡ್ಡಮ್ಮನ ಮಗಳು ಏನು ತಲೆ ಇಲ್ಲ ತಾನೆ ಇದಕ್ಕೆ? ಅವಳು ಈಗ ಫೋನ್ ಮಾಡಿದ್ಲು, ರುಚಿಗೆ ಅದೇನೋ ಮೀನೆಣ್ಣೆ ಕೊಟ್ಟು ಕಳಿಸಿದ್ದೀನಿ, ಹಚ್ಚಿ ಹುಷಾರಾಗಿ ನೋಡ್ಕೊಡ್ರಿ ಅಂತ ಹೇಳಿದ್ಲು. ಮಹಾಲಕ್ಷ್ಮಿ ಇದಕ್ಕೆ ತಲೆ ಇಲ್ಲ ತಾನೆ? ಬಸವರಾಜು ಮತ್ತೆ ನಂಜಮ್ಮ ಇಬ್ಬರೇ ತಾನೆ? ಕರೆಕ್ಟ್ ಹೇಳಮ್ಮ, ಸತ್ಯ ತಾನೆ ಇದು? ಏನು ಬೇರೆ ಏನು ಇಲ್ಲ ತಾನೆ? ನೋಡಮ್ಮ, ನಾಳೆ ಒತ್ತರೆ ಬಡುವನಳ್ಳಿ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಇದೇ ಹೇಳಬೇಕು ನೀನು, ಕನ್ಫರ್ಮ್ ತಾನೆ? ನಾವು ಹೇಳ್ಕೊಟ್ಟಿಲ್ಲ ನನಗೆ. ಬಾಲಕಿ ಲಕ್ಷ್ಮಿಯನ್ನ ನಿದ್ರಗಟ್ಟೆಗೆ ಕರೆದೊಯ್ದು ಬಳಿಕ 4 ಲಕ್ಷ ಹಣ ಲಪಟಾಯಿಸಲು ಚೆಕ್ಗೆ ಸಹಿ ಹಾಕುವಂತೆ ದೊಡ್ಡಮ್ಮ ನಂಜಮ್ಮ ಲಕ್ಷ್ಮಿಗೆ ಕಿರುಕುಳ ನೀಡಿದ್ದಾಳೆ. ಸಹಿ ಹಾಕಲು ಒಪ್ಪದಿದ್ದಕ್ಕೆ ಲಕ್ಷ್ಮಿ ತೊಡೆಗೆ ಸಿಸ್ತ್ರಿ ಪಟ್ಟಿಗೆಯಿಂದ ಸುಟ್ಟು ಅಮಾನವೀಯವಾಗಿ ಆಕೆಗೆ ಕಿರುಕುಳ ನೀಡಲಾಗಿದೆ. ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿಯ ಅಧಿಕಾರಿಗಳು ಪೂಜಾರಹಳ್ಳಿಗೆ ಭೇಟಿ ನೀಡಿ ಬಾಲಕಿಯ ಹೇಳಿಕೆ ಪಡೆದಿದ್ದಾರೆ. ಕೂಡಲೇ ಬಾಲಕಿಯನ್ನ ಮಧುಗಿರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸಂಬಂಧ ಬಡವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಂಜಮ್ಮ ಹಾಗೂ ಆಕೆಯ ಮಗ ಬಸವರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ. 4 ಲಕ್ಷದ ಹಣದ ಆಸೆಗೆ ಪುಟ್ಟ ಬಾಲಕಿ ಮೇಲೆ ರಾಕ್ಷಸಿ ಕೃತ್ಯ ಎಸಗಿರೋ
ದೊಡ್ಡ ಮಾಮ ಹತ್ರ ನಂಜಮ್ಮಳದ್ದು ಕ್ಷಮಿಸಲಾರದ ತಪ್ಪು, ಇಬ್ಬರಿಗೂ ತಕ್ಕ ಶಾಸ್ತಿ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ ತುಮಕೂರು. ವಿಶ್ವದಲ್ಲಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೆಯಲು ಮೋದಿ ನಾಯಕತ್ವ ನಮಗೆ ಬೇಕು. ಆದ್ದರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಈ ಎರಡೂ ಪಾರ್ಟಿ ವರಿಷ್ಠರು ಚಿಕ್ಕಬಳ್ಳಾಪುರ ಲೋಕಸಭೆ ಯಾರನ್ನೇ ಸೂಚಿಸಿದರೂ ಅವರ ಗೆಲುವಿಗಾಗಿ ಶ್ರಮಿಸಬೇಕಿದೆ ಎಂದು ಗೌರಿಬಿದನೂರಿನಲ್ಲಿ ಯಲಹಂಕ ಶಾಸಕ ವಿಶ್ವನಾಥ್ ತಿಳಿಸಿದರು. ಇಂದು ತಾಲೂಕಿನ ಚಂದನದೂರು ಗ್ರಾಮದಲ್ಲಿ ನಡೆದ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ, ನನ್ನ ಮಗ ಅಶೋಕ್ ವಿಶ್ವನಾಥ್ ಸಹ ಆಕಾಂಕ್ಷಿಯಾಗಿದ್ದು ಹೈಕಮಾಂಡ್ ಯಾರನ್ನ ಅಭ್ಯರ್ಥಿಯಾಗಿ ಘೋಷಿಸಿದ್ದರೂ ನಾವೆಲ್ಲರೂ ಮೈತ್ರಿ ಅಭ್ಯರ್ಥಿಯ ಗೆಲುವಿಗಾಗಿ ಶ್ರಮಿಸಬೇಕು ಎಂದರು. ಮೂರನೇ ಬಾರಿಗೆ ಮೋದಿ ಅವರನ್ನ ಪ್ರಧಾನಿ ಮಾಡುವ ಮೂಲಕ ಬಲಿಷ್ಠ ರಾಷ್ಟ್ರ ಕಟ್ಟೋಣ ಎಂದರು. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಎಂದರು. ಜೆಡಿಎಸ್ ನಾಯಕ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ರಾಜ್ಯದಲ್ಲಿ ಈಗ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ. ಈ ಎರಡೂ ಪಕ್ಷದ ಕಾರ್ಯಕರ್ತರು ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ಮುಂದಾಗಬೇಕು ಎಂದರು. ಪಂಚಾಯತಿ ಮಟ್ಟದಲ್ಲೂ ನಮ್ಮ ಮುಖಂಡರುಗಳು ಸಮೇತ ಕೂತ್ಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡಿ ಒಂದು ಇದರಲ್ಲಿ ಹೋಗೋಣ ಅಂತ ಹೇಳಿ ನಿಮ್ಮ ಮುಂದೆ ಹೇಳ್ತಾ, ಇನ್ನು ನಾನು 95ರಾಗೆ ರಾಷ್ಟ್ರೀಯ ಪ್ರವೇಶ ಮಾಡಿದ್ದು ಬಿ ಎಸ್ ಎಫ್ ಇಂದ ಬಂದರೆ ಗಣಲಕ್ಷ್ಮಿ ಅವ್ರಿಗೆ ಅಕ್ಕರಿಗೆ ಇತ್ತು ಅವಾಗ ಜಡ್ಪಿದ್ರು. ಆವಾಗ ರೌಂಡರೇ ನನಗೆ ಫಸ್ಟ್ ಸ್ಟಾರ್ಟಿಂಗು ಕೊಡಿಸಿದ್ದು, ರೌಂಡರ್ ಜೊತೆಗೇ ಸ್ಟಾರ್ಟ್ ಆಗಿದ್ದು ಮಂಜಾಣೆ ಹೆಂಗ್ ವಿಶ್ರಾಂತನವ್ರ ಜೊತೆಗೆ. ಆದರೂ ನಾವು ರೌಂಡರು ಎಲ್ಲ ಇದ್ವಿ. ಪರಿಸ್ಥಿತಿಗಳು ಇನ್ನೇನು, ನಾವು ಅವ್ರ ಮೇಲೇನು ಪೈಪೋಟಿ ಮಾಡೋಕೆ ಹೋಗಲಿಲ್ಲ, ನಮ್ಮ ಮೇಲೆ ಅವರೇನು ಪೈಪೋಟಿ ಮಾಡಿಲ್ಲ. ಯಾರು ಯಾರೋ ಬಂದರು ಆದ್ವಿ, ಆದರೆ ಅವಾಗ ಕೂಡ ಆಶೀರ್ವಾದ ಮಾಡಿದ್ವಿ. ಮೊನ್ನೆನೂ ಕೂಡ ಅದು ದುಡ್ಡು ಕೊಟ್ಟೋದೇ ಬೇರೆ, ದುಡ್ಡು ಇಲ್ಲದೆ ಸಪೋರ್ಟ್ ಮಾಡಿದ್ರಲ್ಲ ಅದು ನಿಜವಾಗ್ಲೂ ಕೂಡ ಸೋಲು ಗೆಲುವು ಪ್ರಪಂಚಕ್ಕೆ ಇರುತ್ತೆ. ಗೌರಿಬಿದ್ದರು ಬಂದಾಗ ಪ್ರತಿಯೊಬ್ಬರು ಅವ್ರವ್ರ ಕಷ್ಟ ಆದ್ರೆ ನಾವೆಲ್ಲರಿಗೂ ಕಿರೀಟ ಹೇಳಕ್ಕಲ್ಲ, ಆದ್ರೂ ಆತ್ಮೀಯವಾಗಿ ಮಾತಾಡ್ಕೊಂಡು ಒಬ್ರಿಗೊಬ್ರು ಆ ಧೈರ್ಯ ನೀವು ಕೊಟ್ಟಿದ್ದೀರಾ, ನಾನು ಕೂಡ ನಿಮ್ ಜೊತೆಗೆ ಅದು ಏನೇ ಆಗ್ಲಿ ಮುಂದೆ ಹಿಂಗೆ ಇರ್ತೀನಿ ಅಂತ ಹೇಳ್ತಾ ಈಗ ಇನ್ನೂ ಒಂದು ಬಲ ಎಲ್ಲರೂ ಈಗ ನಮ್ಮ ಈ ಬಿಜೆಪಿ ಮುಖಂಡರು ಹೆಸರುಗಳು ಇವಾಗ ನಾವೆಲ್ಲ ಅದ್ರಾಗಿದ್ದಾರೆ. ಫಸ್ಟು ದಳದಾಗಿದ್ದಾರೆ 95ರಾಗೆ ಎಲ್ಲರೂ ದಳದಾಗ ಮೆಂಬರ್ ಜಡ್ ಮೆಂಬರ್, ಸೆಕೆಂಡ್ ಟೈಮು ದಳದಾಗಿದೆ. ಮೂರನೇ ಸರಿ ರಾಜೀನಾಮೆ ಕೊಟ್ಟು ಕೊಡಬೇಡ ಅಂದ್ರೆ ಇವರು, ನಾನು ಇಲ್ಲ ಕೊಡ್ತೀನಿ ಹೇಳೋಣ ಹೋಗೋಣ ಏನಾದ್ರು ಸೋರಲ್ಲಿ ಗೆಲ್ಲಿ ಸೋತರು ಏನು ಅವಮಾನ ಇಲ್ಲ. ಬಟ್ ಆ ಪಕ್ಷಕ್ಕೆ ಹೋಗಿದ್ದೀವಿ ಏನಾಗಲ್ಲ, ಸೋಲಿ ಸೋಲಿ ಬರೋಂಗಿಲ್ಲ, ನಾನು ನಮ್ಮಿಂದಲೇ ಇಲ್ಲ. ಪಾಪ ಅದೇ ಉತ್ಸಾಹದಲ್ಲೇ ಕಸ್ಬೋದರು ಮೂರನೇ ಸರಿ ಬಿಜೆಪಿನಲ್ಲೇ ನನಗೆ ಗೆಲ್ಲಿಸಿದ್ರಿ. ಅದಾದ್ಮೇಲೆ ಕೂಡ ಅಧ್ಯಕ್ಷ ಪಟ್ಟ. ಇನ್ನು ಕಾರ್ಯಕ್ರಮದಲ್ಲಿ ರವಿನಾರಾಯಣ ರೆಡ್ಡಿ, ಡಾಕ್ಟರ್ ಶಶಿಧರ್, ಜೆಡಿಎಸ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಹೇಮಾರೆಡ್ಡಿ, ಬೈಪಾಸ್ ನಾಗರಾಜು, ಮೋಹನ್ ಮುಂತಾದವರು ಭಾಗವಹಿಸಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ಗೆ ಜನಾಸಕ್ತಿಗಿಂತ ಸ್ವಹಿತಾಸಕ್ತಿಯೇ ಜಾಸ್ತಿ ಎಂದು ಚಿಂತಾಮಣಿಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಟಾಂಗ್ ನೀಡಿದ್ದಾರೆ. ನಗರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಲಿ ಸಚಿವರು ಒಂದೆರಡು ದಿನಗಳ ಹಿಂದೆ ನನ್ನ ಬಗ್ಗೆ ಗಂಡಸ್ತನ ಎಂಬ ಪದ ಬಳಸಿ ನಗರಸಭೆಯ ಅನುದಾನದಲ್ಲಿ ಭಕ್ತರಹಳ್ಳಿ ಅರಸೀಕೆರೆ ನೀರು ತರಲು ಬಳಸಿದ್ದು ಇದು ಗಂಡಸ್ತನ ಅಲ್ಲವೆಂದು ಹೇಳಿದ್ದಾರೆ. ಆದರೆ ನೀರಿಗಾಗಿ ಬಂದ ಅನುದಾನ ನೀರಿಗಾಗಿ ಬಳಸಬೇಕೆಂಬ ಕನಿಷ್ಠ ಜ್ಞಾನ ಇಲ್ಲ. ನನ್ನ ಬಗ್ಗೆ ಮಾತನಾಡಲು ನಿಮಗೆ ಯೋಗ್ಯತೆಯೂ ಇಲ್ಲ, ಅರ್ಹತೆಯೂ ಇಲ್ಲ. ನಗರದಲ್ಲಿ ಸರ್ಕಾರಿ ಆಸ್ತಿಗಳನ್ನ ಒತ್ತುವರಿ ಮಾಡಿಕೊಂಡಿರುವ ಇವರಿಗೆ ನನ್ನ ಬಗ್ಗೆ ಮಾತನಾಡಲು ಅರ್ಹತೆ ಇಲ್ಲವೆಂದರು. ಹೆಸರಿಗೆಲ್ಲ ಇರ್ತವೆ, ಆದರೆ ಇವತ್ತು ಗಂಡಸ್ನ ಇಲ್ಲ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೇನೆ ಇವತ್ತು ಈ ನಮ್ಮ ಬೃಹಸ್ಪತಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕನಿಷ್ಠ ಜ್ಞಾನ ಇಲ್ಲ. ಇವತ್ತು ನಗರಸಭೆ ಅನುದಾನ ಬಂದಂತ ಸಂದರ್ಭದಲ್ಲಿ ಅದು 4 ಕೋಟಿ 5 ಕೋಟಿಗೆ ಬಂದಾಗಲೂ ಕೂಡ ಅದರ ಮೀಸಲು ಇಡಬೇಕು, ಯಾವ್ಯಾವದಕ್ಕೆ ಏನು ಇಡಬೇಕು ಅದು ಇಡಬೇಕು. ಆದರೆ ನಗರೋತ್ಥಾನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಭಕ್ತರಲ್ಲಿ ಅರಸನಕೆರೆ ಆ ಭಾಗದಲ್ಲೆಲ್ಲ ಓಡಾಡಿ ನಾವು ಈ ಕೆರೆಯಿಂದ ನಗರಕ್ಕೆ ಈ ನೀರನ್ನ ತಗೊಂಡೋದ್ರೆ ಜನರಿಗೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಆವತ್ತಿನ ಸಂದರ್ಭದಲ್ಲಿ ನಾವು ಆ ಭಾಗದಲ್ಲೆಲ್ಲ ಓಡಾಡಿ ಯಾವ ಕೆರೆ ಸೂಕ್ತ ಅಂತ ಹೇಳಿ ಈ ಕೆರೆಯಿಂದ ನಾವು ಅಳವಡಿಸ್ಕೊಳ್ಬೇಕು ಅಂತ ಹೇಳಿ ನಮಗೆ ಅಂತ ದೊಡ್ಡ ಮೊತ್ತದ 24-25 ಕೋಟಿ ದುಡ್ಡು ಬಂದಂತ ಸಂದರ್ಭದಲ್ಲಿ ನಾವು ಇದಕ್ಕೆ ನಾವು ಅವಕಾಶ ಮಾಡಿಕೊಂಡು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಗರಸಭೆ ಸದಸ್ಯರಾದ ಮಂಜುನಾಥ್, ದೇವಳಂ ಶಂಕರ್, ಜೆಸಿಬಿ ನಟರಾಜ್, ಮುಖಂಡರಾದ ಜೆಸ್ರಾಜ್, ಮುಖಂಡರಾದ ದೊಡ್ಡಬನಹಳ್ಳಿ ವೆಂಕಟರೆಡ್ಡಿ, ಕಾಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಿರಣ್ಯಪಲ್ಲಿ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಚನ್ನರಾಯಪಟ್ಟಣ ಜಿಲ್ಲೆಯ ರೈತರಿಗೆ ನನ್ನ ಕೈಲಾದ ಸಹಾಯವನ್ನ ಮಾಡುತ್ತೇನೆ, ನನಗೆ ಸಿಕ್ಕಿರುವ ಹುದ್ದೆಯನ್ನ ಸಮರ್ಪಕವಾಗಿ ಬಳಸಿಕೊಂಡು ಅನ್ನದಾತರಾದ ರೈತರಿಗೆ ಸಹಾಯವನ್ನ ಮಾಡಿ ತೀರಿಸುತ್ತೇನೆ ಅಂತ ಕರ್ನಾಟಕ ರಾಜ್ಯ ವಿದ್ಯುತ್ ಕೈಗಾರಿಕಾ ನಿಗಮದ ನೂತನ ಅಧ್ಯಕ್ಷ ಲಲಿತಾ ರಾಘವ್ ತಿಳಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸೇವೆ ಗಡಿಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಲಲಿತಾ ರಾಘವ ಅಭಿಮಾನಿಗಳ ಬಳಗದ ವತಿಯಿಂದ ಅದ್ದೂರಿ ಸ್ವಾಗತವನ್ನು ನೆರವೇರಿಸಲಾಯಿತು. ಪತ್ರಿಕಾ ಮಾಧ್ಯಮಗಳೊಂದಿಗೆ ಮಾತನಾಡಿದ ದೀಪು ಅವರು, ಜಿಲ್ಲೆಯ ರೈತರಿಗೆ ನನ್ನ ಕೈಲಾದಂತಹ ಸಹಾಯವನ್ನು ಮಾಡುತ್ತೇನೆ, ನನಗೆ ಕರ್ನಾಟಕ ರಾಜ್ಯ ವಿದ್ಯುತ್ ಕೈಗಾರಿಕಾ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದು, ಇದರಲ್ಲಿ 25 kV ಯಿಂದ 500 kV ವರೆಗೆ TCಗಳನ್ನು ಹೊಸದಾಗಿ ತಯಾರು ಮಾಡುವುದಾಗಿ ಹಾಗೂ ವಿತರಣೆ ಮಾಡುವುದಾಗಿ ತಿಳಿಸಿದರು. ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಈ ನಿಮ್ಮ ಪ್ರೀತಿ ಉತ್ಸಾಹ ಸದಾ ನನ್ನ ಮೇಲೆ ಯಾವಾಗಲೂ ಹಿಂಗೆ ನಾನು ನಿಮ್ಮ ನಂಬಿಕೆ ಇಟ್ಕೊಂಡು ಇರ್ತೀನಿ. ನಿಮ್ಮ ಜೊತೆ ಮುಂದಕ್ಕೂ ನಾನು ಸದಾ ಹಿಂಗೆ ಇರ್ತೀನಿ, ಪಕ್ಷಕ್ಕೆ ಸೇವೆ ಮಾಡ್ತೀನಿ. ನನ್ನ ಕೈಲಾದ ಹಿಮ್ಮೆಯಿಂದ ನಮ್ಮ ತಾಲೂಕಿಗೆ ಆ ಯಾವ ರೀತಿ ಬೇಕಾದ ಕಾಂಗ್ರೆಸ್ ಪಕ್ಷಕ್ಕೆ ನಾನು ದುಡಿತೀನಿ ಅಂತ ಹೇಳಿದ್ದೀನಿ. ಸುಮ್ಮನೆ ತಾನೇ ನಾನು ಅಧಿಕಾರ ವಹಿಸ್ಕೊಂಡಿದ್ದೀನಿ, ಮುಂದಿನ ವಾರದಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಂಗಶೆಟ್ಟಿ ದೊಡ್ಡಿ ಬಳಿ ಕೆಎಸ್ಆರ್ಟಿಸಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿರುವ ಘಟನೆ ನಡೆದಿದೆ. ಕೊಳ್ಳೇಗಾಲ ಬಸ್ ನಿಲ್ದಾಣದಿಂದ ಪಿಜಿಪಾಳ್ಯ ಹುತ್ತೂರು ವಡೇರಪಾಳ್ಯದ ಮೂಲಕ ಬೈಲೂರಿಗೆ ಹೋಗಿ ವಾಪಸ್ಸಾಗುತ್ತಿದ್ದ ಬಸ್ ಚಿಕ್ಕರಂಗಶೆಟ್ಟಿ ದೊಡ್ಡಿ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿ ಅರಣ್ಯ ಇಲಾಖೆಯ ಕಾರಿಡಾರ್ ಗುಂಡಿಗೆ ವಾಲಿದೆ. ಅದೃಷ್ಟವಶಾತ್ ಕಾರಿಡಾರ್ ಕಂದಕಕ್ಕೆ ನುಗ್ಗಿದ ಪರಿಣಾಮ ಹೆಚ್ಚಿನ ಅನಾಹುತ ಸಂಭವಿಸಿಲ್ಲ. ಬಸ್ನಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಗಾಯಾಳುಗಳನ್ನು ಪಿಜಿಪಾಳ್ಯ ಹಾಗೂ ವಡೇರಪಾಳ್ಯದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಹನೂರು ತಾಲೂಕು ನಪ್ನಳ್ಳಿ ಹೋಬಳಿ ಬಿಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕರಂಗಶೆಟ್ಟಿ ದೊಡ್ಡಿ ಸಮೀಪ KSRTC ಬಸ್ಸು ಏನಾದ ಬಸ್ಸು ಡಕೋಟ ಬಸ್ಸು ಅದು ಸರಿಯಿಲ್ಲ. ಜೊತೆಗೆ ಬಸ್ಸು ಡೈವರು ಮತ್ತು ಓಡಿಸೋದು ಬದಲು ಕಂಡಕ್ಟ್ರು ಓಡಿಸಿ ಒಂದು 30-35 ಜನರು ಬರ್ತಿದ್ದಂಥ ಒಂದು KRTC ಬಸ್ಸು ಈಗ ಪಲ್ಟಿಯಾಗಿ ಅದು ಸುಮಾರು ಒಂದು 3-4 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಉಳಿದವರು ಪಾಪ ಒಳಗಿಟ್ಟಾಗಿದೆ. ಎಲ್ಲ ಟೀಚರ್ಸ್ಗಳು ಶಾಲೆಗೆ ಹೋಗ್ತಾಯಿದ್ದವರು ಶಾಲೆಗೆ ಪಾಠ ಮಾಡಲು ಹೋಗ್ತಕ್ಕಂಥ ಜಾಸ್ತಿ ಲೇಡೀಸೇ ಇರ್ತಕ್ಕಂಥ ಬಸ್ಸು ಅದು ಏನಾಗಿದೆ ಅಂತಂದರೆ ಡ್ರೈವರು ಚಾಲನೆ ಮಾಡಬೇಕಾಗಿತ್ತು, ಕಂಡಕ್ಟರ್ ಹತ್ರ ಗಾಡಿನ ಕೊಟ್ಟು ಈ ಒಂದು ಅನಾಹುತಕ್ಕೆ ಕಾರಣ ಅವರೇ. ಅವರಿಬ್ಬರ ವಿರುದ್ಧವೇ ಅವ್ರನ್ನ ತಕ್ಷಣದಲ್ಲಿ ಅಮಾನತು ಮಾಡಿ ಈ ನಮ್ಮ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಒಳ್ಳೆ ಚೆನ್ನಾಗಿರೋ ಬಸ್ಗಳು ಬಿಡಬೇಕು. ಜೊತೆಗೆ ಈ ಮುಂದಿನ ದಿನದಲ್ಲಿ ಇದೇ ಥರ ಅನಾಹುತ ಸಂಭಾವನೆ ಆಗಬಾರ್ದು. ಯಾಕಂದರೆ ಈ ಥರ ಘಟನೆ ಈಗ ಒಂದು ವರ್ಷದ ಮುಂಚೆನೆ ಈ ಥರದ ಒಂದು ಘಟನೆ ನಡೆದು ಸುಮಾರು 5-6 ಜನರು ಮೃತಪಟ್ಟಿದ್ದಾರೆ. ಅದೇ ಥರ ಈ ಥರ ಘಟನೆಗಳಾಗಬಾರ್ದು. ಅವರಿಬ್ಬರನ್ನು ಸಹ ಅಮಾನತು ಮಾಡಿ ಈ ಭಾಗದಲ್ಲಿ ಒಳ್ಳೆ ಚೆನ್ನಾಗಿರೋ ಬಸ್ ಬಿಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಂಬೇಡ್ಕರ್ ರಚಿಸಿದ ಸಂವಿಧಾನ ಬದಲಾವಣೆಗಾಗಿಯೇ 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 400 ಸ್ಥಾನಗಳನ್ನು ಗೆಲ್ಲಿಸುತ್ತಾರೆ ಎಂದು ಉತ್ತರ ಕನ್ನಡ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೇಳಿಕೆ ನೀಡಿದ್ದು, ಅವರ ಹೇಳಿಕೆ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ NSEY ಸಂಘಟನೆ ಕಾರ್ಯಕರ್ತರು ಇಂದು ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದಾರೆ. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ NSEY ಸಂಘಟನೆ ಕಾರ್ಯಕರ್ತರು ಉತ್ತರ ಕನ್ನಡ ಕ್ಷೇತ್ರದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಹೇಳಿಕೆ ನೀಡಿದ್ದಾರೆ. ಪ್ರಧಾನಿ ಮೋದಿಯನ್ನ ಆನೆಗೆ ಹೋಲಿಕೆ ಮಾಡಿ ಮಾಧ್ಯಮದವರನ್ನ ನಾಯಿಗಳೆಂದು ಜರಿದ ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಪ್ರಧಾನಿ ಮೋದಿ ಇಂಥ ನಾಲಕ್ಕುಗಳನ್ನ ಪಕ್ಷದಿಂದ ಕಿತ್ತೊಗೆಯಬೇಕು, ಸಂವಿಧಾನ ತಂಟೆಗೆ ಬಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟದ ಎಚ್ಚರಿಕೆ ನೀಡಿದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರಸನ್ನ, ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ. ಇವತ್ತಿನ ದಿನ ಒಂದು ಪ್ರತಿಭಟನೆಯನ್ನು ಮಾಡುತ್ತಿರುವ ಒಂದು ಮೂಲ ಉದ್ದೇಶ ಏನು? ಒಂದು ಬಿಜೆಪಿ ಸಂಸದ, ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಪ್ರತಿ ಬಾರಿಯೂ ಒಂದು ಸಂವಿಧಾನದ ವಿರೋಧಿಯಾಗಿ ಒಂದು ಹೇಳಿಕೆಗಳನ್ನ ನೀಡ್ತಿದ್ದಾರೆ. ಅದೇ ರೀತಿ ನಿನ್ನೆ ಕೂಡ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಏನೊಂದು 400 ಒಂದು ಸಂಸದರನ್ನು ನಾವು ಗೆದ್ದಲ್ಲಿ ನಮ್ಮ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಕೇಂದ್ರ ಏನು ನರೇಂದ್ರ ಮೋದಿ ಅವರ ಸರ್ಕಾರ ಇದೆ,
ಅನಂತಕುಮಾರ್ ಹೆಗಡೆ ಅವರು ಪ್ರತಿ ಬಾರಿ ಈ ತರ ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಕೊಟ್ಟಾಗ ಒಂದು ಕೇಂದ್ರ ಸರ್ಕಾರ ಯಾವುದೇ ರೀತಿ ಕ್ರಮ ಕೈಗೊಳ್ಳದೆ ಅವರು ತಟಸ್ಥವಾಗಿರೋದ್ರಿಂದ ಅದರ ಅರ್ಥ ಏನು? ಬಿಜೆಪಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಏನಿದ್ದಾರೆ, ನರೇಂದ್ರ ಮೋದಿ ಅವರು ಮನಸ್ಸಲ್ಲಿ ಕೂಡ ಸಂವಿಧಾನ ಬದಲಾವಣೆ ಮಾಡಬೇಕಂತ ಒಂದು ಮೂಲ ಉದ್ದೇಶನ ಇಟ್ಕೊಂಡು ಸರ್ಕಾರಕ್ಕೆ ಬಂದಿದ್ದಾರೆ. ಇವಾಗ ಅವ್ರ ಮನಸ್ಸಲ್ಲಿ ಇತ್ತಂತ ಸುಮ್ಸುಮ್ನೆ ಹೇಳೋಕ್ಕಾಗಲ್ಲ. ಅವ್ರ ಮೆಂಟ್ಲಲ್ಲ ಲೂಸ್ ಅಲ್ಲ, ಯಾವುದೂ ಅಲ್ಲ, ಎಲ್ಲ ತಟಸ್ಥವಾಗಿರೋದ್ರಿಂದ ನಾವು ಕೇಂದ್ರ ಬಿಜೆಪಿ ಸರ್ಕಾರದ ಎದುರಾಳಿಯಾಗಿ ಇವತ್ತಿನ ದಿನ ಒಂದು ಪ್ರೊಟೆಸ್ಟ್ ಮಾಡಿದ್ದೀವಿ. ಇದೇ ರೀತಿ ಅವರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಡವರಿಗೆ ಉಚಿತ ನಿವೇಶನ ಹಂಚಿಕೆ ಮಾಡಿದ್ದು ಈಗ ಮತ್ತೆ ಹೊಸ ಸರ್ಕಾರ ಜಾರಿಗೆ ಬಂದಿದ್ದು ಉಳಿದ ಜನರ ಮನೆಗಳಿಗೆ ನಿವೇಶನ ಹಕ್ಕುಪತ್ರ ನೀಡುವಂತೆ ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ 3,895 ಬಡವರಿಗೆ ನಿವೇಶನದ ಮಂಜೂರಾತಿ ಪತ್ರವನ್ನು ಕಳೆದ ಬಿಜೆಪಿ ಸರ್ಕಾರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿದ್ದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ನೀಡಿದ್ದರು. ಹಕ್ಕುಪತ್ರ ನೀಡಿರುವ ಅಷ್ಟು ನಿವೇಶನಗಳಿಗೆ ಜಮೀನು ಗುರುತಿಸಲಾಗಿದೆ. ಆದರೆ ಆ ನಂತರ ಬದಲಾದ ಕಾಂಗ್ರೆಸ್ ಸರ್ಕಾರದಿಂದ ಗೆದ್ದ ಶಾಸಕ ಪ್ರದೀಪ್ ಈಶ್ವರಾಗಲಿ, ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಂಜೂರಾತಿ ಪತ್ರ ವಿತರಿಸುವಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ನಗರದ ಕೆಲವು ನಗರಸಭಾ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಆರೋಪಿಸಿದರು. ಡಾಕ್ಟರ್ ಕೆ ಸುಧಾಕರ್ 3,895 ನಿವೇಶನಕ್ಕೆ ಮಂಜೂರು ಪತ್ರ ವಿತರಿಸಿದ್ರು. ಅಷ್ಟು ನಿವೇಶನಗಳಿಗೆ ಆವಲಹಳ್ಳಿ ಬಳಿ 6.5 ಎಕರೆ, ಆವಲಹಳ್ಳಿ ಬಳಿ 35.10 ಎಕರೆ, ಕೋನೆಗಾರಹಳ್ಳಿ ಬಳಿ 38 ಎಕರೆ, ದೊಡ್ಡ ಪೈಲಗುರ್ಕಿ ಹತ್ತಿರ 7 ಎಕರೆ, ರೆಡ್ಡಿ ಗೊಲ್ಲವಾರಹಳ್ಳಿ ಹತ್ತಿರ 93.16 ಎಕರೆ ಸೇರಿದಂತೆ ಒಟ್ಟು 179.31 ಎಕರೆ ಜಮೀನು ಗುರುತಿಸಲಾಗಿದೆ. ಆದರೆ ಬದಲಾದ ಕಾಂಗ್ರೆಸ್ ಸರ್ಕಾರದ ಶಾಸಕ ಪ್ರದೀಪ್ ಈಶ್ವರ್ ಇದನ್ನ ತಡೆ ಹಿಡಿದಿದ್ದಾರೆ, ಬರೀ ಸುಳ್ಳು ಹೇಳಿಕೊಂಡೇ ಕಾಲ ದೂಡುತ್ತಿದ್ದಾರೆ ಎಂದು ಆರೋಪಿಸಿದರು. ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದಾರೆ. ನಾವು ಕೇಳೋದಿಷ್ಟೇ, ಎಲ್ಲ ಲೀಗಲ್ ಇದೆ. ನಾವು ಕೇಳೋದಿಷ್ಟೇ ಸ್ವಾಮಿ, ನಮ್ಮ ನಗರ ಪ್ರದೇಶದ ಹೆಣ್ಣು ಮಕ್ಕಳು 3,895 ಕುಟುಂಬಗಳಿಗೆ ನೀವು ಇವತ್ತು ಸಹಾಯ ಮಾಡುವಂತ ಸಮಯ ಬಂದಿದೆ. ದಯವಿಟ್ಟು ನಾವು ಕೇಳ್ತಾ ಇದೀವಿ ಇಷ್ಟೇ. ನೀವು ಏನು ಈ ಹಕ್ಕುಪತ್ರಗಳು ಬಂದಿರತಕ್ಕಂಥ ಹಕ್ಕುಪತ್ರಗಳನ್ನ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು ಅಂತೇಳಿ ನಾವು ಈ ಪತ್ರಿಕಾ ಪ್ರಕಟಣೆಯಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೂ ಜಮೀನು ಅಲ್ಲಿ ಡೆವಲಪ್ ಆಗಿಲ್ಲ, ನೀವು ಮಾಡಬೇಕಾದಿಷ್ಟೇ ಜಮೀನು ಡೆವಲಪ್ ಮಾಡಿ ಹಕ್ಕುಪತ್ರಗಳನ್ನ ನಮ್ಮ ಹೆಣ್ಮಕ್ಳಿಗೆ 3,895 ಕುಟುಂಬಗಳಿಗೆ ನೀವು ಇವತ್ತು ಒಂದು ಆಧಾರ ಆಗ್ತೀರಾ. ಅವತ್ತು ಏನು ನಾವು ಮಂಜೂರಾತಿ ಪತ್ರ ಕೊಟ್ಟಾಗ ಆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಒಂದು ಏನೋ ಒಂದು ಧನ್ಯತಾ ಭಾವ ಇತ್ತು. ಆ ಇದನ್ನ ಅದು ಕಮ್ಮಿ ಹೋಗಬಾರದು. ಏನು ಸುಧಾಕರ್ ಅಣ್ಣ ಅವರ ಕನಸು ಏನಿತ್ತು ಅವ್ರಿಗೆ, ಎಲ್ಲರಿಗೂ ಸೈಟ್ ಇರಬೇಕು, ಎಲ್ಲರಿಗೂ ಮನೆ ಇರಬೇಕು ಅಂತ ಏನು ಕನಸಿತ್ತು, ಅದು ಈಗ ಕಾಲ ಬಂದಿದೆ. ಯಾವುದು ಇದರಲ್ಲಿ ಯಾವುದು ನಕಲಿ ಇಲ್ಲ, ಇದು ಮಂಜೂರಾತಿ ಪತ್ರ, ಒರಿಜಿನಲ್ ಹಕ್ಕುಪತ್ರ ಜಿಲ್ಲಾಡಳಿತದ ಕೈಯಲ್ಲಿದೆ. ಅದು ತಾಲೂಕಾಫೀಸಲ್ಲಿ ಇ ಬುಕ್ ಅಲ್ಲಿ ಎಂಟ್ರಿ ಆಗಿ ಕೊಟ್ಟಿದ್ದಾರೆ, ಸುಮ್ಮನೆ ಹಂಗೆ ತಗೊಂಡಿಲ್ಲ ಅವರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಡೆದ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ಬೃಹತ್ ಸಮಾವೇಶ ಅದ್ದೂರಿಯಾಗಿ ಯಶಸ್ವಿಯಾಯಿತು. ಸಿದ್ದರಾಮಯ್ಯನವರನ್ನ ಎಲ್ಲಾ ಗಣ್ಯಮಾನ್ಯರು ಹಾಗೂ ಬಾದಾಮಿ ಮತಕ್ಷೇತ್ರದ ಶಾಸಕರು ಭೀಮಾಸೇನ್ ಬಿ ಚಿನ್ನಮ್ಮ ಕಟ್ಟಿಯವರು ಕೂಡ ನೆನೆದು ಯೋಜನೆಗಳ ಕುರಿತು ಮಾತನಾಡಿದರು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಂತೋಷ್ ಲಾಡ್, ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರು ಕೂಡ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಬಸವರಾಜ್ ತಳವಾರ್, ಭೀಮಸೇನ್ ಬಿ ಚಿನ್ನಮ್ಮ ಕಟ್ಟಿಯವರ ಅಭಿಮಾನಿ ಬಳಗದಿಂದ ಸಂತೋಷ್ ಲಾಡ್ ಅವರಿಗೆ ಸನ್ಮಾನ ಮಾಡಿದರು. ಅವ್ರು ಏನಾದ್ರು ಇರ್ಲಿಲ್ಲ ಅಂದ್ರೆ ಈ ಸಮಾಜದೊಳಗೆ ಕ್ರಾಂತಿಯನ್ನ ಮಾಡಕ್ಕಾಗಿರ್ಲಿಲ್ಲ, ಈ ಸಮಾಜದೊಳಗೆ ಸಮಾನತೆಯನ್ನ ತರಕಾಗ್ತಿದ್ದಿಲ್ಲ, ಈ ಸಮಾಜದೊಳಗೆ ಬರೀ ಸಾಮಾಜಿಕವಾಗಿ ಅಷ್ಟೇ ಅಲ್ಲ ಆರ್ಥಿಕವಾಗಿಯೂ ಸತ ಸಬಲರನ್ನು ಮಾಡಕ್ಕಾಗ್ತಿರ್ಲಿಲ್ಲ ಅನ್ನೋದನ್ನ ನಾವು ಗಮನ ಹರಿಸಬೇಕಾಗುತ್ತೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳಿದ್ದಾರೆ ಒಂದು ಸಂದರ್ಭದಲ್ಲಿ ಹೇಳ್ಕೊಂಡು ಬಂದೆ ನಾನು, ಏನಪ್ಪಾ ಅಂದ್ರೆ ಯಾವ ಮಹಿಳೆಗೆ ಸದೃಢ ಮಾಡಕ್ಕೆ ಒಂದು ಸಮಾಜ ನಿಲ್ಲುವುದಿಲ್ಲ, ಆ ಸಮಾಜ ಎಲ್ಲಿ ಉದ್ದಾರ ಆಗಲ್ಲ ಅಂತ ಒಂದು ಮಾತನ್ನು ಹೇಳ್ತಾರೆ. ಯಾವ ಮಹಿಳೆಯರಿಗೆ ಗೌರವವನ್ನ ಕೊಡ್ತೈತಿ ಆ ಸಮಾಜ, ಯಾವ ಸಮಾಜ ಮಹಿಳೆಯರನ್ನ ಸಬಲೀಕರಣ ಮಾಡೋದ್ರ ಜೊತೆಗೆ ಅವ್ರಿಗೆ ತಲೆ ತಗೊಳ್ಳುವಂತ ಅವಕಾಶವನ್ನ ಮಾಡಿಕೊಡುತ್ತ ಆ ಸಮಾಜ ಬಹಳ ದೊಡ್ಡ ಎತ್ತರಕ್ಕೆ ಬೆಳೆದಿದೆ, ಆ ದೇಶ ದೊಡ್ಡ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳುವಂತ ಮಾತುಗಳನ್ನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಮಾತಲ್ಲಿ ಕೇಳಬಹುದು.
ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.